ಮನುಷ್ಯನಲ್ಲಿರ್ತಕ್ಕಂಥ ಬಯಕೆ, ಮನುಷ್ಯನಲ್ಲಿರ್ತಕ್ಕಂಥ ಕನಸು, ಮನುಷ್ಯನಿಗಿರ್ತಕ್ಕಂಥ ಆಸಕ್ತಿ ಅವನನ್ನು ತಾನು ಏನಾಗ್ತಾನೋ ಅದನ್ನು ಮಾಡುತ್ತೆ. ಒಬ್ಬ ವ್ಯಕ್ತಿಗೆ ಈಗ ಜಸ್ಟ್ ಆ ಮಕ್ಕಳ ನಿರೂಪಣೆ ನಮ್ಮ ಬಗ್ಗೆ ಕೊಟ್ಟ ಅವರು ಇಂಟ್ರಡಕ್ಷನ್ ಫಸ್ಟು ಮತ್ತು ಸೆಕೆಂಡ್ ಕ್ಲಾಸ್ 5, 6 ಅಥವಾ 7 ವರ್ಷದ ಮಕ್ಕಳಿಗೆ ಇವತ್ತು ಏನು ಕನಸು ಕಾಣ್ತಾರೋ ಮುಂದೆ ಅದೇ ಆಗ್ತಾರೆ. ಅದಕ್ಕೆ ನಾವೆಲ್ಲರೂ ಉದಾಹರಣೆ, ಪೋಷಕರಾಗಿ ನೀವು, ಹಿರಿಯರಾಗಿ ಉಳಿದೆಲ್ಲವರು. ಸೊ ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಇತ್ತೀಚೆಗೆ ನಮ್ಮ ಪೋಷಕರಲ್ಲಿ ಅಥವಾ ನಮ್ಮಲ್ಲಿ ಒಂದು ಮನೋಭಾವನೆ ಏನಿದೆ ಮಕ್ಕಳ ಬೆಳವಣಿಗೆಯ ಬಗ್ಗೆ ಅಂತಂದ್ರೆ, ಒಂದು ಒಳ್ಳೆಯ ಸ್ಕೂಲು ಯುನೈಟೆಡ್ ಅಕಾಡೆಮಿ ಅಂತ ಒಂದು ಸ್ಕೂಲನ್ನು ನೋಡಿ ಸ್ಕೂಲ್ಗೆ ಸೇರಿಸೋದು, ಕೊಟ್ಟಂಥ ಹೋಮ್ವರ್ಕನ್ನು ಪ್ರತಿನಿತ್ಯ ತಪ್ಪದೆ ಸಮಯ ಎಷ್ಟಾದರೂ ಕೂಡ ಅದನ್ನು ಮಾಡಿಸೋದು, ಒಂದು ಟ್ಯೂಷನ್ ಹಾಕ್ಸೋದು, ಅದು ನಮ್ಮ ಜವಾಬ್ದಾರಿ ಅಂತ ನಾವು ಅತಿ ಚಾಚೂ ತಪ್ಪದೆ ಆ ಕೆಲಸವನ್ನು ಮಾಡ್ತೇವೆ. ಆದರೆ ಅತಿ ಅವಶ್ಯಕವಾಗಿ ಆಗಬೇಕಾದ ಕೆಲಸ ಏನಂತಂದರೆ, ಮನುಷ್ಯರಿಗೆ ಬರೀ ಸುಶಿಕ್ಷಿತನಾದರೆ ಸಾಲದು, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬೇಕು. ಅದಕ್ಕೆ ಅಗತ್ಯವಾದಂಥ ಪೂರಕ ಎಲ್ಲ ಅಂಶಗಳನ್ನು ಕೂಡ ಯುನೈಟೆಡ್ ಅಕಾಡೆಮಿ ಕೊಡುತ್ತೆ ಅಂತ ಹೇಳಿ ಅದರ ಸಂಸ್ಥಾಪಕರು ನನಗೆ ಹೇಳ್ತಾ ಇದ್ರು. ಆದರೂ ಕೂಡ ಹಿರಿಯರಾಗಿ ಪೋಷಕರಾಗಿ ನಾವು ಬಹಳಷ್ಟು ಸಾರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗಲೇ ನಮಗದು ಗಮನಕ್ಕೆ ಬರುತ್ತದೆ. ಯಾವತ್ತೋ ಒಂದು ದಿನ ಎಲ್ಲೋ ಸಿಕ್ಕಾಗಲೇ ನಮಗೆ ಅನಿಸುತ್ತೆ, ಈ ನನ್ನ ಮಗ ಅಥವಾ ನನ್ನ ಮಗಳು ಈ ತಪ್ಪು ಮಾಡ್ತಿದ್ದಾಳೆ ಅಂತ. ಆ ಕಾರಣಕ್ಕೆ ಪ್ರತಿನಿತ್ಯದ ಅವರ ಬೆಳವಣಿಗೆಯನ್ನು ನಾವು ಗಮನಿಸಬೇಕು. ಸೂಕ್ಷ್ಮತೆಯಿಂದ ಒಳ್ಳೆಯ ಪ್ರಯೋಜಕ ಪ್ರಯೋಜಗಳಾಗಿ ಅವರು ಬೆಳೆಯುವತ್ತ ನಾವು ಲಕ್ಷ್ಯ ಕೊಡಬೇಕು ಅನ್ನೋದು ನಮ್ಮ ಭಾವನೆ. ಒಳ್ಳೆಯ ಪ್ರಜೆಗಳಾಗಿ ಬೆಳೆಯಬೇಕಾದ್ರೆ ನಮಗೇನು ಅತಿ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕವಾದ ವಿದ್ಯಾರ್ಹತೆ ಅಥವಾ ಬಹಳಷ್ಟು ಜ್ಞಾನದ ಅಗತ್ಯತೆ ಇಲ್ಲ. ಜಗತ್ತಿನ ಇತಿಹಾಸದಲ್ಲಿ ಸಾಧಕರ ಎಲ್ಲ ಹೆಸರನ್ನು ಒಂದು ಸಾರಿ ನಾವು ನೋಡಿದರೆ, ಯಾವುದೇ ದೇಶ ಇರಲಿ, ಯಾವುದೇ ಜನಾಂಗ ಇರಲಿ, ಯಾವುದೇ ಧರ್ಮದವರಿರಲಿ, ಅವರ ಬದುಕನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು. ಬುದ್ಧ ಹೇಗಾದ, ಬಸವ ಹೇಗೆ ರೂಪುಗೊಂಡ, ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ಲು, ಸಂಗೊಳ್ಳಿ ರಾಯಣ್ಣ ಹೇಗಾದ, ಹಕ್ಕ ಬುಕ್ಕ ರಾಷ್ಟ್ರವನ್ನು ಹೇಗೆ ಕಟ್ಟಿದ್ರು, ಈ ಎಲ್ಲ ಕಥೆಗಳನ್ನು ಮೊದಲು ನಮಗೆ ಗೊತ್ತಿರಬೇಕು. ಒಬ್ಬ ಮನುಷ್ಯನಾಗಿ ಬೆಳೆಯಲಿಕ್ಕೆ IAS ಆಗಲಿ, ನಮ್ಮ ಹುಡುಗ ಹೇಳ್ತಾ ಇದ್ದ ಏನಾಗ್ತೀಯಪ್ಪ ಅಂದ ತಕ್ಷಣ, ನಾನು DC ಆಗ್ತೀನಿ ಸರ್. 2500 ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಬ್ಯಾಚಲ್ಲಿ ಒಬ್ಬೊಬ್ಬ DC ಒಬ್ಬ SP ಬಂದರೂ ಕೂಡ ಯುನೈಟೆಡ್ ಅಕಾಡೆಮಿಯನ್ನು ಅಷ್ಟೊಂದು ಕಾಳಜಿ ಪೂರ್ವಕವಾಗಿ ಅವರು ಸಾಕಿರೋದು, ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಬಂದು ಕೂತಿರೋದು ಸಾರ್ಥಕ ಆಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಅವರು IAS IPS ಆಗದೆ ಹೋದರೂ ಕೂಡ ಅವರು ಆಯ್ದುಕೊಂಡ ವೃತ್ತಿಯಲ್ಲಿ, ಆಯ್ದುಕೊಂಡ ಬದುಕಿನಲ್ಲಿ ದಿ ಬೆಸ್ಟ್ ಅವರಾಗಬೇಕು. ಅದಕ್ಕೆ ಉದಾಹರಣೆ ನಮ್ಮೆದುರುಗಡೆ ಸಾಕಷ್ಟಿದೆ. ಅವರು ಕಲಿಯುವ ಪಾಠ, ಕಲಿಯುವ ಸಂಸ್ಕೃತಿಯಿಂದ ಪ್ರತಿನಿತ್ಯದ ಬದುಕಲ್ಲಿ ಅವರು ಅಳವಡಿಸಿಕೊಳ್ಳುವಂತಾಗಬೇಕು. ಪೋಷಕರಿಗೆ ಯಾಕೆ ಅದು ಅತಿ ಅಗತ್ಯ ಅಂತಂದರೆ, ಇವತ್ತು ಎಲ್ಲ ತತ್ವಾದರ್ಶಗಳನ್ನು, ಬಸವಣ್ಣನ ವಚನವನ್ನು, ಕನಕ ಪುರಂದರದ ಕೀರ್ತನೆಗಳನ್ನು, ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆಯ ಕಲ್ಪನೆಯನ್ನು, ಸ್ವಾಮಿ ವಿವೇಕಾನಂದನ ರಾಷ್ಟ್ರಭಕ್ತಿಯ ಕಲ್ಪನೆಯನ್ನು ಕೇವಲ ಕೆಲವೇ ಕೆಲವು ಜನರಿಗೆ ನಾವು ಸೀಮಿತ ಮಾಡಿದ್ದೀವಿ. ಅವರು ಹುಟ್ಟಹಬ್ಬವನ್ನು ಮಾಡ್ತೀವಿ, ಪ್ರತಿಯೊಂದನ್ನು ಮಾಡ್ತೀವಿ. ಪ್ರತಿ ಮನೆಯಲ್ಲೂ ಕೂಡ ನಾವು ಪೊಲೀಸ್ ಇಲಾಖೆಯಲ್ಲಿ ಇರುವುದರಿಂದ ನಮ್ಮ ಹತ್ರ ಬಹಳಷ್ಟು ಸಮಸ್ಯೆಗಳು ಬರುವುದರಿಂದ ಒಂದನ್ನು ಅತಿ ನಂಬಿಕೆಯಿಂದ ನಾವು ಹೇಳ್ತೀವಿ, ಬಹಳ ಸುಶಿಕ್ಷಿತ ಕುಟುಂಬಗಳಲ್ಲೂ ಕೂಡ ಪ್ರತಿಯೊಬ್ಬರು ಇವತ್ತು ಸೆರೆವಾಸ ಸೆಲ್ಗಳಲ್ಲಿದ್ದೀವಿ. ನಾವು ಕಂಪಾರ್ಟ್ಮೆಂಟ್ ಮನೆಯಲ್ಲಿ, ಒಂದೇ ಮನೆಯಲ್ಲಿ 6-5 ಜನ ವಾಸ ಮಾಡ್ತಿದ್ರು ಕೂಡ ನಮ್ಮ ಮನೆಯಲ್ಲಿ ಸಪರೇಟ್ ಕೋಣೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಸೆಲ್ಗಳಿಲ್ಲ ಅಷ್ಟೇ. ಆ ದಿಶೆಯಲ್ಲಿ ನಮಗಿರ್ತಕ್ಕಂಥ ಎಲ್ಲ ಹಿರಿಯರ ಬಗ್ಗೆ ಗೌರವ ಆಗಿರಲಿ, ಉಳಿದಂಥದ್ದು ಮೌಲ್ಯ ಕುಸಿತ ಇರೋದು ನಮ್ಮ ನಿಮ್ಮೆಲ್ಲರ ಗಮನಕ್ಕಿದೆ. ನಮ್ಮ ಮಕ್ಕಳು ಅವರು ಬೆಳೆದಾದ ಮೇಲೆ ಕಲಿತ ಪಾಠದಿಂದ ಅದನ್ನು ಮಾಡದಿರಲಿ. ದಿ ಬೆಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಫಾರಿನ್ ರಿಟರ್ನ್ ಆಗಿ ಬಂದ ಮೇಲೆ ಸ್ವಂತ ತಂದೆ ತಾಯಿಗಳಿಗೆ ನಾವು ಮರ್ಯಾದೆಯನ್ನು ಕೊಡದೆ ಹೋದರೆ ಪಡೆದ ಶಿಕ್ಷಣ, ಅಮೆರಿಕದ ಉದ್ಯೋಗ ವ್ಯರ್ಥ. ಒಂದು ವೇಳೆ IAS IPS
ಆಗಿಬಿಟ್ಟು ಎ ಸಿ ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಕಾರು ಬಂಗ್ಲೆದಲ್ಲಿ ನಾವು ಇದ್ದೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೆ ಯಾವ ಉದ್ದೇಶಕ್ಕಾಗಿ ನಾವು ನೌಕರಿಗೆ ಸೇರಿದೆವೋ ಅದನ್ನು ಮರೆತು ಬಡವರ ಬಗ್ಗೆ ಅನುಕಂಪ, ಕನಿಕರ, ನಿರ್ಗತಿಕರ ಬಗ್ಗೆ, ಹಿಂದುಳಿದವರ ಬಗ್ಗೆ ನನಗೆ ಒಂದು ವೇಳೆ ಅಂತಃಕರಣ ಅಥವಾ ಕಾಳಜಿ ಇರದೆ ಹೋಗಿದರೆ ನಾನು ಐ ಎ ಎಸ್ ಐ ಪಿ ಎಸ್ ಆಗಿದ್ದು ವ್ಯರ್ಥ. ಅಷ್ಟೇ ಅಲ್ಲ, ಇಲ್ಲಿಂದ ಶಿಕ್ಷಣ ಪಡೆದವರೆಲ್ಲ ಮುಂದೆ ಒಂದು ವೇಳೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಅತ್ಯುತ್ತಮ ವ್ಯಾಪಾರಸ್ಥರಾದ್ರೂ ಆದಮೇಲೂ ಕೂಡ ತಾನು ಗಳಿಸಿದ ಹಣದಲ್ಲಿ ಅಗತ್ಯವಿರುವವರಿಗೆ ಕೈ ಎತ್ತಿ ಕೊಡ್ತಕ್ಕಂಥ ದಾನದ ಗುಣ ಬರದೇ ಹೋದರೆ ಅವರು ಎಷ್ಟೇ ಅತ್ಯುತ್ತಮ ಪ್ರಖ್ಯಾತ ಹೊಂದಿದ ಉದ್ಯಮಿಯಾದರೂ ಕೂಡ ಅದು ವ್ಯರ್ಥ. ಸೊ ಆ ಕಾರಣಕ್ಕೆ ಪಡೆದ ಶಿಕ್ಷಣ, ಕಲಿತ ತತ್ವ, ಒಳ್ಳೆ ಅಂಶಗಳನ್ನು ಪ್ರತಿನಿತ್ಯ ಬಳಸುವಂತಾಗಲಿ. ನಮಗೆ ಕುವೆಂಪು ಎಷ್ಟು ಜನರಿಗೆ ಗೊತ್ತಿಲ್ಲ, ರಾಷ್ಟ್ರಕವಿ ಎಲ್ಲರಿಗೂ ಗೊತ್ತು, ಮಹಾತ್ಮ ಗಾಂಧಿಗೆ ಎಷ್ಟು ಜನರಿಗೆ ಗೊತ್ತಿಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಸೊ ಆರಿ ಸ್ವಾಮಿ ವಿವೇಕಾನಂದ ಎಷ್ಟು ಜನರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ತ್ಯಾಗ ಮಾಡುವುದನ್ನು, ದೇಶ ಪ್ರೇಮವನ್ನು, ಪ್ರತಿಯೊಂದನ್ನು ಕೂಡ ಕೆಲವೇ ಕೆಲವು ಜನ, ಅದು ಕೇವಲ ಸೈನಿಕರಿಗೆ ಮಾತ್ರ ಸೀಮಿತ, ಗುಂಡು ತಿನ್ನೋದು ಅಂದರೆ ಪೊಲೀಸರಿಗೆ ಮಾತ್ರ ಸೀಮಿತ ಅಂತ ನಾವು ಅಂದ್ಕೊಳ್ತೀವಿ. ಯಾವ ನಾಗರಿಕ ಇವತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತ ಹೇಳಿ ಒಬ್ಬ ಪಿ ಎಸ್ ಐ ನನ್ನ ಜೊತೆ ಕೆಲಸ ಮಾಡಿದವರು ಸಾವು ಬದುಕಿನ ಮಧ್ಯೆ ಹೈದರಾಬಾದಲ್ಲಿ ತಲೆಗೆ ಬುಲೆಟ್ ತಗಲಿದೆ ಬಿದ್ದಿದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ಆರೋಪ ಇದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮಾಜವನ್ನು ಸುಸ್ಥಿತಿಯಲ್ಲಿಡಲಿಕ್ಕೆ ಗುಂಡು ತಿಂತಾರೆ? ತಿನ್ನೋರಿಬ್ರೆ, ಗಡಿಯಲ್ಲಿ ಸೈನಿಕ, ನಾಡಲ್ಲಿ ಪೊಲೀಸ್. ಸೊ ಆ ಕಾರಣಕ್ಕೆ ಸೇವಾ ಮನೋಭಾವ ಅನ್ನೋದು ಮಕ್ಕಳನ್ನು ಬೆಳೆಸಬೇಕಾದ್ರೆ, ಒಂದು ವೇಳೆ ಮಹಾತ್ಮ ಗಾಂಧೀಜಿಯ ಹೋಮ್ವರ್ಕನ್ನು ನೀವು ಅವ್ರಿಗೆ ಮಾಡಿಕೊಟ್ಟಾದರೆ ಮರುದಿನದಿಂದ ಮಹಾತ್ಮ ಗಾಂಧೀಜಿಯ ಕೆಲವೇ ಕೆಲವು ಅಂಶಗಳಾದರೂ ನಮ್ಮ ಮಕ್ಕಳಲ್ಲಿ ನಾವು ನೋಡುವಂತಾಗಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನೋ ಬಸವಣ್ಣನ ವಚನವನ್ನ ಮಗು ಹೇಳಿದ್ದೆ ಆದರೆ ಅದನ್ನು ತನ್ನ ಪ್ರತಿನಿತ್ಯದ ಅಂಶದಲ್ಲಿ, ಪ್ರತಿನಿತ್ಯದ ಬದುಕಲ್ಲಿ ಮಗುಗೆ ಅದನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟು ಅದನ್ನು ಪಾಲಿಸುವಂತೆ ನಾವು ಮಾಡಬೇಕು. ನಮ್ಮ ಸಂಸ್ಕೃತಿ ಇರತಕ್ಕಂಥ ಇತಿಹಾಸವನ್ನು ಅವರು ಓದಬೇಕಾದ್ರೆ ಕೇವಲ ಅಂಕಗಳಿಕೆ ಅಷ್ಟೇ ಅಲ್ಲ, ಹೋಮ್ವರ್ಕ್ ಮಾಡಲಿಕ್ಕೆ ಅಲ್ಲ, ಆ ಚರಿತ್ರೆಗಳನ್ನು ಅವರಿಗೆ ಕಲಿಸುವ ಉದ್ದೇಶ, ಅವರೆಲ್ಲರಿಗೂ ಆ ಪಾಠವನ್ನು ಇಟ್ಟಿರುವ ಉದ್ದೇಶ, ಮಹಾತ್ಮ ಗಾಂಧೀಜಿಯ ಬದುಕನ್ನು ಅವರಿಗೆ ಹೇಳಿಕೊಡುವ ಉದ್ದೇಶ, ಸ್ವಾಮಿ ವಿವೇಕಾನಂದನ ಜೀವನ ಚರಿತ್ರೆಯನ್ನು ಅವರ ರಾಷ್ಟ್ರ ಕಲ್ಪನೆಯನ್ನು ಹೇಳುವ ಉದ್ದೇಶ, ಅದೆಲ್ಲ ಅವರೂ ಕೂಡ ಅವರಂತೆ ಆಗಲಿ, ರಾಷ್ಟ್ರಕ್ಕೋಸ್ಕರ, ತಾವು ಬೆಳೆದ ನಾಡಿಗೋಸ್ಕರ ಅದೇ ದಿಶೆಯಲ್ಲಿ ಕಾಣಿಕೆಗಳನ್ನು ಕೊಡಲಿ, ಹಾಗೆ ಕನಸನ್ನು ಕಾಣಲಿ, ಅವರಲ್ಲೂ ಇವರೊಬ್ಬರ ಆಗಲಿ ಅಂತ. ಕೇವಲ ಅಂಕಗಳಿಕೆಗಲ್ಲ, ಬಾಹ್ಯಾಟ್ ಮಾಡಲಿಕ್ಕಲ್ಲ, ಭಾಷಣವನ್ನು ಮಾಡಲಿಕ್ಕಲ್ಲ. ಸೊ ಆ ದೃಷ್ಟಿಯಿಂದ ಅರೆಹಳ್ಳಿಯಲ್ಲಿ ಒಂದು ಘಟನೆ ರಿಪೋರ್ಟ್ ಆಗಿದೆ. ಎರಡು ದಿವಸದ ಯಾರಾದರೂ ಪತ್ರಿಕಾ ಮಿತ್ರರಿದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಒಬ್ಬ 14 ವರ್ಷದ ಹುಡುಗಿ ವಿಷ ಕುಡಿದ್ಲು. 14 ವರ್ಷದ 9ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಲ್ನಾಡ್ ಶಾಲೆಯಲ್ಲಿ ಓದ್ತಕ್ಕಂಥ ಹುಡುಗಿ ಪತ್ರಿಕೆಯಲ್ಲಿ ಬಂದಿದೆ, ವಿಷ ಕುಡಿದ್ಲು. ನನ್ನ ಒಂದೇ ಒಂದು ಪ್ರಶ್ನೆ ಎಲ್ಲ ಪೋಷಕರಿಗೂ ಶಿಕ್ಷಕರಿಗೂ, ನಾವು ಈ ಕೊಡುವ ಕ್ಷಣದಿಂದ ಯಾರು ಉದ್ಯೋಗ ತಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬದುಕನ್ನ ಹುಟ್ಟಿದ ಮೇಲೆ ಸಾಮಾನ್ಯವಾದ ಒಂದು ಬದುಕನ್ನ, ಸಾವನ್ನ ಗೆಲ್ಲುವ ಅಥವಾ ಸಾವನ್ನ ಎದುರಿಸುವ, ನೀಟಾಗಿ ನಾನು ಬದುಕಬಲ್ಲೆ ಎನ್ನುವ ಆತ್ಮವಿಶ್ವಾಸವನ್ನೇ ತುಂಬದೆ ಹೋದರೆ ಶಿಕ್ಷಣ, ಯಾವುದೇ ಸಮಸ್ಯೆ ಬಂದರೂ ನಾವು ಎದುರಿಸಬಹುದು ಅನ್ನೋ ಆತ್ಮವಿಶ್ವಾಸವನ್ನು ಶಿಕ್ಷಕರು ತುಂಬದೆ ಹೋದಲ್ಲಿ, ನಾವು ಕಲಿಯುವ ಪಾಠ ತುಂಬದೆ ಹೋದಲ್ಲಿ ಆ ಏನು ಕಲಿತ್ರೆ ಏನು ಪ್ರಯೋಜನ? ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂದರೆ ಆತ್ಮಹತ್ಯೆ ನಾವು ಮಾಡಿಕೊಳ್ಳುವುದಾದರೆ ಆ ಶಿಕ್ಷಣ ಕಲಿತು ಏನು ಪ್ರಯೋಜನ? ಸೊ ಆ ಕಾರಣಕ್ಕಾಗಿ ಪ್ರತಿ ಪಾಠಕ್ಕೂ ಕೂಡ ತನ್ನದೇ ಆದ ಉದ್ದೇಶ ಇದೆ. ನಾನು ಪ್ರಶ್ನಿಸದೆ ಯಾವುದೇ ವಸ್ತುವನ್ನು ಇದುವರೆಗೂ ಲೈಫಲ್ಲಿ ಎಕ್ಸೆಪ್ಟ್ ಮಾಡಲಿಲ್ಲ. A+B² = ಅಂದ ತಕ್ಷಣವೇ ಜಿ ಚೌಡಿ ನನಗೆ ಕಲಿಸಿದ ಶಿಕ್ಷಕರು, ನಾನು ಕೇಳಿದ್ದೆ A+B² = A² + B² + 2AB ಯಾಕೆ ಮೇಡಮ್, ಅದು ಯಾಕೆ ಹಾಗೆ, ಅದೇ ಯಾಕೆ ಹಾಗೆ, ಹಾಗೆ ಯಾಕೆ ಅದು ಇರಬೇಕು ಆ ಸೂತ್ರ, E=mc² ನನಗೆ ಬಿಡಿಸಿ ಹೇಳಿ. ಐನ್ಸ್ಟೀನ್ನಿಗೆ ಅದನ್ನು ಅವನು ಕಂಡು ಹಿಡಿದ ಅನ್ನೋದಾದರೆ, ಗುರುತ್ವಾಕರ್ಷಣೆಯನ್ನ ಅವರು ಕಂಡು ಹಿಡಿದ್ರು ಅನ್ನೋದಾದರೆ, ಐಸಾಕ್ ನ್ಯೂಟನ್ ಅದು ಹೇಗೆ ಕಂಡು ಹಿಡಿದ, ಅವನಿಗೆ ಕೊಟ್ಟ ಶಿಕ್ಷಣ ಹೇಗಿತ್ತು, ಒಂದು ನೊಬೆಲ್ ಪ್ರಶಸ್ತಿಯನ್ನ ಮೇಡಮ್ ಕ್ಯೂರಿ ತಗೊಂಡ್ರು ಅಂದ್ರೆ ಅದು ನೊಬೆಲ್ ಪ್ರಶಸ್ತಿ ಅಂದ್ರೆ ಏನು, ಅನ್ವೇಷಣೆ ಅಂದ್ರೆ ಏನು, ಸಂಶೋಧನೆ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಿದ್ವಿ. ಯಾವಾಗ ಪ್ರಶ್ನಿಸುವ ಗುಣ
ಪೋಷಕರಲ್ಲಿ ಪ್ರಥಮವಾಗಿ ವಿದ್ಯಾರ್ಥಿಗಳಲ್ಲಿ ಬರುತ್ತೋ, ಹೇಳಿಕೊಡುವ ಪ್ರತಿಪಾಠವನ್ನು ಚರಿತ್ರೆಯನ್ನು, ಇದನ್ನು ನಾನು ನಿನಗೆ ಹೇಳುವ ಉದ್ದೇಶ ಇದು, ಇವರ ಬದುಕಿದ ಹಾದಿ ಹೀಗಿತ್ತು, ಆ ಕಾರಣಕ್ಕಾಗಿ ನೀನೂ ಹೀಗೆ ಬದುಕಲಿ ಅನ್ನೋದು ನನ್ನ ಕನಸು, ನೀನೂ ಕೂಡ ಹೀಗಾಗಲಿ ಅನ್ನೋದು ನನ್ನ ಆಸೆ ಅನ್ನೋ ಪ್ರತಿ ಒಂದೊಂದು ಪಾಠ, ಒಂದು ಒಳ್ಳೆಯ ಗುಣವನ್ನು ಪ್ರತಿ ದಿವಸ ಒಂದೊಂದು ಹೇಳಿದ್ದಾದರೆ ಮಗು ನಾವು ಕಂಡಂತೆ ಆಗುತ್ತೆ. ನಾವು ಏನು ಆಸೆ ಇಟ್ಕೊಳ್ತೀವೋ, ಏನು ಕನಸನ್ನು ಕಾಣ್ತೀವೋ ಹಾಗಾಗುತ್ತೆ. ಒಂದು ಸಾರಿ ಇತಿಹಾಸ ಇತಿಹಾಸ ಅಂತ ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಪೋಷಕರಿಗೆ ಅಂದರೆ, ಇತಿಹಾಸದ ಇತಿಹಾಸ ಅಥವಾ ಜಗತ್ತಿನ ಇತಿಹಾಸ ಅನ್ನೋದು ಕೆಲವೇ ಕೆಲವು ಬೆರಳೆಣಿಕೆಯ ಸಾಧಕ ವ್ಯಕ್ತಿಗಳ ಇತಿಹಾಸ ಅದು. ಐನ್ಸ್ಟೀನ್ನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು, ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು, ಮಹಾತ್ಮ ಗೌತಮ ಬುದ್ಧನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು, ಬಸವಣ್ಣನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು. ಕೇವಲ ಅವರ ಹೆಸರು ಮಾತ್ರ ಯಾಕಿದೆ? ಇತಿಹಾಸ ಗೌರವಿಸುವುದು ಸಾಧಕರನ್ನ. ಮನುಷ್ಯನಾಗಿ ಹುಟ್ಟಿ ಯಾಗೋ ಬೆಳೆದು ಎಲ್ಲೋ ಒಂದು ಕಡೆ ನಾವು ಅವಸಾನಗೊಂಡ್ರೆ, ನಿರ್ನಾಮಗೊಂಡ್ರೆ ನಮ್ಮನ್ನು ಯಾರೂ ನೆನೆಸಲ್ಲ. ಇತಿಹಾಸ ಗೌರವಿಸುವುದು ಸಾಧಕರನ್ನ. ಅದಕ್ಕೆ ದೊಡ್ಡ ಅನ್ವೇಷಣೆ ಬೇಕಾಗಿಲ್ಲ. ಇರತಕ್ಕಂಥ ಒಳ್ಳೆ ಗುಣಗಳನ್ನು ಸರಿಯಾಗಿ ಹೇಳಿಕೊಟ್ರೆ ಸಾಕು, ಅದಾಗುತ್ತೆ. ಸೊ ಆ ಕಾರಣಕ್ಕೆ ಪೋಷಕರ ಬಹುದೊಡ್ಡ ಜವಾಬ್ದಾರಿ ಮಕ್ಕಳ ಬೆಳವಣಿಗೆಯನ್ನು, ತನ್ನನ್ನು ಸ್ಪಷ್ಟ ನಿರ್ಧಾರವನ್ನು ಮಗು ತಾನು ತೆಗೆದುಕೊಳ್ಳುತ್ತೆ. ತೆಗೆದುಕೊಂಡ ಕೆಲ ನಿರ್ಧಾರಗಳಿಂದ ನಿಮ್ಗೆ ಅನಿಸ್ಬೇಕು, ಹೌದು ಇವತ್ತು ಅವನು ಸಶಕ್ತನಾದ, ಪ್ರಯೋಜಕನಾದ, ನಾಗರಿಕನಾದ, ಸತ್ಪ್ರಜೆಯಾದ ಅನ್ನುವವರೆಗೂ ಕೂಡ ಅವರ ಬೆಳವಣಿಗೆಯನ್ನು ಗಮನಿಸುವುದು ಅತಿ ಅನಿವಾರ್ಯ. ಅದರ್ವೈಸ್ ಏನಾಗುತ್ತೆ, ಯಾವತ್ತೋ ಒಂದು ದಿವಸ ಎಲ್ಲೋ ಭದ್ರಾವತಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಗೊತ್ತಾಗುತ್ತೆ ಅವನು ಕ್ರಿಕೆಟ್ ಬೆಟ್ಟಿಂಗ್ಗೆ ಎಡಿಕ್ಟ್ ಆಗಿದ್ದ ಅಂತ ಹೇಳಿ. ಯಾವತ್ತೋ ಒಂದು ದಿವಸ ಸ್ಕೂಲ್ಗೆ ಹೋದ ಮಗಳು ಬರದಾಗ ಹೋದಾಗ ಗೊತ್ತಾಗುತ್ತೆ ಯಾರದೋ ಜೊತೆ ಅಫೇರ್ ಇತ್ತು, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಯಾವತ್ತೋ ಒಂದು ದಿವಸ ಎಲ್ಲೋ ಒಂದು ಟ್ರಿಬಲ್ ರೈಡಿಂಗ್ ಹೋದಾಗ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ ನನ್ನ ಮಗ ಈ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದ ಅಂತ. ಹಾಗಾಗುವ ಮೊದಲು ಪ್ರತಿಯೊಂದು ಹಂತಕ್ಕೆ ಒಂದು ಮನುಷ್ಯ ಇವತ್ತು ಕೆಡಬೇಕಾದ್ರೆ, ಎಸ್ಪೆಷಲಿ ಈ ಮೊಬೈಲ್ ಇಂಟರ್ನೆಟ್ ಬಂದ ಮೇಲೆ ಮಕ್ಕಳು ನಮ್ಮ ಕೈಯಲ್ಲಿಲ್ಲ, ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ದಿಸ್ ಆರ್ಕೂಟ್, ಗೂಗಲ್, ಯೂಟ್ಯೂಬ್, ಎವ್ರಿಥಿಂಗ್ ಈಸ್ ಅವೈಲಬಲ್. ಒಂದು ಕ್ಲಿಕ್ ಮಾಡಿದರೆ ಸಾಕು 16,000 ವೆಬ್ಸೈಟ್ಗಳು ಓಪನ್ ಆಗುತ್ತೆ ಇವತ್ತು. 8 ವರ್ಷದ ಒಂದು ವಿಡಿಯೋ ಪಾರ್ಲರ್ ಸಾಕು ಕೆಡಬೇಕು ಅಂದರೆ. ಆ ಕಾರಣಕ್ಕೆ ಬೆಳೆಯುವ ಹಂತದಲ್ಲಿ ಯಾವ ರೀತಿ ಕೃಷಿ ಮಾಡ್ತೀವೋ, ಬರೀ ಬೀಜವನ್ನು ಬಿತ್ತಿ ಹಾಗೆ ಬಿಟ್ಟುಬಿಡ್ತಾನ ರೈತ? ಬಿಡಲ್ಲ. ಬಿತ್ತಿದ ಬೆಳೆ ಮಳೆ ಆಯ್ತಲ್ಲೋ, ಮಳೆ ಆದಮೇಲೆ ಆ ಬಿತ್ತಿದ ಬೀಜ ಜೊತೆಗೆ ಅನವಶ್ಯಕವಾದ ಕಸಾನೂ ಬೆಳೆಯುತ್ತೆ. ಆ ಕಸವನ್ನು ಗುರುತಿಸಿ ಹೊರತೆಗೆಯುವ ಕೆಲಸ ಆಗಬೇಕು. ಬೆಳೆದಾದ್ಮೇಲೆ ಇನ್ನೇನು ಫಲ ಕೊಡುತ್ತೆ ಅಂದ ತಕ್ಷಣ ಕ್ರಿಮಿಕೀಟಗಳು ಬರ್ತವೆ, ಅದಕ್ಕೆ ಔಷಧಿ ಸಿಂಪಡಿಸಬೇಕು. ಔಷಧಿ ಸಿಂಪಡಿಸಿ ಕಳ್ಳಕಾಕರಿಂದ, ಗಾಗಿಯಿಂದ, ಕೂಬಿಯಿಂದ, ಆ ಯಾವ್ದಾವುದೋ ದನಕರುಗಳಿಂದ ಆ ಬೆಳೆಯನ್ನು ರಕ್ಷಿಸಬೇಕು. ರಕ್ಷಿಸಿದಾದ್ಮೇಲೆ ಫಲ ಬರುತ್ತೆ. ಹಾಗೆ ಮಕ್ಕಳನ್ನು ಬೆಳೆಸುವುದು ಅನ್ನೋದು ಕೂಡ ಒಂದು ಕೃಷಿ ಇದ್ದಾಗೆ ಅವರನ್ನು ಕಸದಿಂದ ರಕ್ಷಿಸಬೇಕು, ಈ ಕ್ರಿಮಿ ಕೀಟಗಳಿಂದ ರಕ್ಷಿಸಬೇಕು, ಕಳ್ಳಕಾಕರಿಂದ ರಕ್ಷಿಸಬೇಕು, ದನಕರುಗಳಿಂದ ರಕ್ಷಿಸಬೇಕು, ಕಾಡು ಪ್ರಾಣಿಗಳಿಂದ ರಕ್ಷಿಸಬೇಕು ಅಂದಾಗ ಒಂದು ಫಲವತ್ತಾದ ಕೃಷಿಯನ್ನು ಪೋಷಕರು ಮಾಡಿದಂತಾಗುತ್ತೆ. ಆ ಕಾರಣಕ್ಕೆ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ, ಅದು ಅಪ್ರಾಪ್ತ ವಯಸ್ಕರ ಮೇಲೆ ಆಗುತ್ತಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗ್ತಿದೆ. ಅದಕ್ಕೆ ನೇರವಾಗಿ ನಾವೇ ಹೊಣೆಗಾರರು, ಬೇರೆ ಯಾರೂ ಅಲ್ಲ. ಅವನು ಕ್ರಿಮಿನಲ್ಲು, ಮೆಂಟಲ್ ಇದ್ದ, ಅವನು ಅಟ್ಯಾಕ್ ಮಾಡಿದ, ನೋ, ವೈ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಅವನು ಯಾರದೋ ಒಬ್ಬ ಮಗ, ಅವನು ಯಾರದೋ ನೆರೆಹೊರೆಯಲ್ಲಿ ವಾಸವಾಗಿದ್ದ. ಸರಿಯಾದ ಶಿಕ್ಷಣ ಸಿಗದೆ ಹೋದಲ್ಲಿ, ಸರಿಯಾದ ಸ್ಕೂಲಿಂಗ್ ಸಿಗದೆ ಹೋದಲ್ಲಿ, ಸರಿಯಾದ ಬುದ್ಧಿ ಮಾತು ಹೇಳ್ತಕ್ಕಂಥ ತಂದೆ ತಾಯಿಗಳು ಸಿಗದೆ ಹೋದಲ್ಲಿ ಅಂತ ಅಪ್ರಯೋಜಕರಾಗ್ತಾರೆ. ಪ್ರಯೋಜಕರ ಬದಲು ನಮಗೆ ದೇಶವನ್ನು ಕಟ್ಟುವ ಮಕ್ಕಳಾಗ್ತಾರೋ ಬಿಡ್ತಾರೋ, ಈ ದೇಶಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ಹೆಸರು ತರತಕ್ಕಂಥ ವ್ಯಕ್ತಿಗಳನ್ನು ಮಕ್ಕಳು ಆಗ್ತಾರೋ ಬಿಡ್ತಾರೋ, ಬಟ್ ತಂದೆ ತಾಯಿಗಳಿಗೆ, ನಾವು ಬೆಳೆದಿರ್ತಕ್ಕಂಥ ಊರಿಗೆ, ಮೊಹಲ್ಲಾಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೆಟ್ಟ ಹೆಸರು ತರತಕ್ಕಂಥ ಮಕ್ಕಳು ಆಗದಿರಲಿ. ತನ್ನ ಹಕ್ಕು ಮತ್ತು ತನ್ನ ಆತ್ಮಗೌರವದೊಂದಿಗೆ ಪರರ, ನನ್ನ ಜೊತೆಗಿರುವವರ, ಗೆಳೆಯರ, ನೆರೆಹೊರೆಯವರ, ಅನ್ಯ ಜಾತಿಯ, ಅನ್ಯ ಧರ್ಮದ ವ್ಯಕ್ತಿಗಳ ಗೌರವವನ್ನು ಕಾಪಾಡುವಂಥ ವ್ಯಕ್ತಿಗಳು ಮಕ್ಕಳು ನಮ್ಮ ಮಕ್ಕಳು ಆಗಲಿ ಅನ್ನೋದು ಬಹುದೊಡ್ಡ ಉದ್ದೇಶ. ಇವತ್ತು ಐ ಆಲ್ವೇಸ್ ಕೋಟ್ ಇಟ್, ಪ್ರತಿ ಸಾರಿ ಹೇಳ್ತೀನಿ, ನಾವು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತೀವಿ. ಪರ್ಸೆಂಟೇಜ್ ಮೇಲೆ ಅಥವಾ
ಈ ಔಪಚಾರಿಕ ಪರೀಕ್ಷೆಗಳ ಆಧಾರದ ಮೇಲೆ ನಾವು ಅವರನ್ನ ಅಳಿತೀವಿ, ಇವನು ಜಾಣ ಇವನು ಜಾಣ ಅಲ್ಲ ಅಂತ ಕರಿತೀವಿ. ಇಟ್ ಈಸ್ ರಾಂಗ್, ಇಟ್ ಈಸ್ ರಾಂಗ್, ಅದು ತಪ್ಪು. ಪಾಕಿಸ್ತಾನದಲ್ಲೇ ಆದ ದಂಗೆಯಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ ಒಬ್ಬ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಮೆಡಲ್ ತಗೊಂಬಂದ ಓಟದಲ್ಲಿ, ಅವನಿಗೇನು ಅದ್ಭುತ ಜ್ಞಾನವಿರಲಿಲ್ಲ. ಸೊ ಯಾವುದೋ ಒಂದು ಮೂಲೆಯಲ್ಲಿ ಕಲ್ಲೆಸೆ ಒಬ್ಬ ಹುಡುಗ ಇದ್ರು ಕೂಡ ನಾಳೆ ಪದಕವನ್ನು ತರತಕ್ಕಂಥ ಕೆಪಾಸಿಟಿ ಇರುತ್ತೆ. ಈಚ್ ಚೈಲ್ಡ್ ಈಸ್ ಯುನಿಕ್. ಪ್ರತಿ ಮಗುವಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಅನ್ನೋದು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೇ ಅವನು ಜಾಣ ಅಂತಲ್ಲ, 95 ಅಥವಾ ಎ ಪ್ಲಸ್ ಗ್ರೇಡ್ ತೊಗೊಂಬಂದ್ರೇ ಅವನು ಜಾಣ ಅಂತ ಅಲ್ಲ. ಸರ್ಕಾರಿ ನೌಕರಿಯನ್ನ ಅವನು ಗಳಿಸಿದ್ರೇ ಅವನು ಜಾಣ ಅಂತ ಅಲ್ಲ. ಒಂದು ವೇಳೆ ನಾಳೆ ಎಲ್ಲ ಹೋಟೆಲ್ ಇಂಡಸ್ಟ್ರಿಗಳು, ಹೋಟೆಲ್ ಮಾಲೀಕರು, ಅಲ್ಲಿರ್ತಕ್ಕಂಥ ಕ್ಲೀನರ್ಗಳು, ಸಪ್ಲೈಯರ್ಗಳು, ಇವತ್ತಿಂದ ನಾವು ನಮ್ಮ ವೃತ್ತಿಯನ್ನು ತ್ಯಜಿಸ್ತೀವಿ ಅಂದರೆ ನಾವೇನು ಮಾಡ್ಬೇಕು, ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಚಪ್ಪಲಿ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾಳೆ, ನಾವು ಇವತ್ತಿಂದ ಚಪ್ಪಲಿ ಮಾಡಲ್ಲ, ಟೇಲ್ರಿಂಗ್ ಹೊಲಿತಕ್ಕಂಥ ವ್ಯಕ್ತಿಗಳು ಇವತ್ತಿಂದ ನಾವು ಇನ್ಫೀರಿಯಾರಿಟಿ ಅನ್ನೋದಾದರೆ ಹೊಲಿಯಲ್ಲ ಅಂದರೆ ನಾವು ಹಾಗೆ ಅಡ್ಡಾಡಬೇಕಾಗುತ್ತೆ. ರೈತ, ನಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ, ನೀವೆಲ್ಲ ಅಲ್ಲಿ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಾ, ನಾನು ಬೆಳೆಯಲ್ಲ ಅಂದರೆ ನಾವು ಏನು ಊಟ ಮಾಡೋದು? ಸೊ ಆ ಕಾರಣಕ್ಕೆ ಕಾಯಕವೇ ಕೈಲಾಸ. ಪ್ರತಿ ವೃತ್ತಿಗೂ ತನ್ನ ವೃತ್ತಿ ಗೌರವವಿದೆ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವ ಗುಣ ನಮ್ಮಲ್ಲಿ ಬರಬೇಕು. ಸೊ ಆ ಕಾರಣಕ್ಕೆ ಅದು ಬೆಳೆದಾಗ ಅದು ಪೋಷಕರಲ್ಲಿರಬೇಕು. ಇಟ್ ಈಸ್ ನಾಟ್ ನೆಸೆಸರಿ ದಟ್ ಮೈ ಕಿಡ್ ಶುಡ್ ಸ್ಪೀಕ್ ಅ ಫ್ಲೂಯೆಂಟ್ ಇಂಗ್ಲಿಷ್. ಅದಲ್ಲ, ನಾನು ಪಕ್ಕಾ ಕನ್ನಡ ಮೀಡಿಯಂ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, 8 ಕಿಲೋಮೀಟರ್ ಓಡ್ತಾ ಇದ್ದೆ ಹೈಸ್ಕೂಲ್ಗೆ. 8 ಕಿಲೋಮೀಟರ್ ಐ ಯೂಸ್ ಟು ರನ್. ನೀಲ್ಗೊಂದ ಅನ್ನೋ ಸಣ್ಣ ಹಳ್ಳಿ, ಕುಮಾರವ್ಯಾಸ ಬರೆದ ವೀರನಾರಾಯಣನ ಊರು, ನನ್ನ ಊರು. ಪಕ್ಕಾ ಬಿ ಎವರೆಗೂ ಓದಿದ್ದು ಕನ್ನಡ ಮೀಡಿಯಂನಲ್ಲೇ, ಯು ಪಿ ಎಸ್ ಸಿ ಮಾತ್ರ ಬರೆದಿದ್ದು ಇಂಗ್ಲೀಷ್ನಲ್ಲಿ. ಸೊ ನನ್ನ ಹತ್ರ ಇದ್ದದ್ದು ಒಂದೇ ಒಂದು ಅಸ್ತ್ರ, ನನ್ನ ಹತ್ರ ಕಳ್ಕೊಳ್ಳಿಕ್ಕೇನೂ ಇರಲಿಲ್ಲ, ಎಲ್ಲ ಪಡೆಯಲಿಕ್ಕೆ ಅನ್ನೋ ಒಂದು ಹುಂಬು ಧೈರ್ಯ. ಈ ಜಗತ್ತಿನಲ್ಲಿ ನನಗೇನಾದರೂ ಇದ್ದರೆ ಅದು ಪಡೆಯಲಿಕ್ಕೆ, ಐ ಹ್ಯಾವ್ ನಥಿಂಗ್ ಟು ಲೂಸ್, ನನಗೆ ಕಳೆದುಕೊಳ್ಳಲಿಕ್ಕೆ ಅನ್ನೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಇಫ್ ಇಟ್ ಆಲ್ ದೇರ್ ಈಸ್ ಎನಿ ಚಾನ್ಸಸ್, ಇಟ್ ಈಸ್ ಟು ಗೇನ್. ಸೊ ಹಾಗೆ ಅತಿ ಸಣ್ಣ, ಅವತ್ತೇ ಇಂಟರ್ವ್ಯೂಗೋಸ್ಕರ ಯು ಪಿ ಎಸ್ ಸಿ ಇಂಟರ್ವ್ಯೂ ಅಂತಂದರೆ ಸಾಮಾನ್ಯ ಇರಲ್ಲ. ನಾನು ಬರೆದಾಗ 15 ಲಕ್ಷ ಜನ ನನ್ನ ಜೊತೆ ಬರೆದವರು, ಐ ಪಿ ಎಸ್ ಆದದ್ದು ಕೇವಲ 100 ಜನ. ನಿರ್ಭಯ್ ಶರ್ಮಾ ಅಂತ ಇಂಟರ್ವ್ಯೂ ಬೋರ್ಡ್, ಲಾಸ್ಟ್ ಕೊನೆ ಮಾತು ಹೇಳಿ ಮುಗಿಸ್ತೇನೆ. ಸೊ ಅಲ್ಲಿ ಹೋದಾಗ ಒಂದು ಕಾಕಿ ಒಳ್ಳೆ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು, ಒಂದು ನನ್ನ ಫ್ರೆಂಡಿನ ರೂಮ್ ಪಾರ್ಟ್ನರನ್ನ ಶೂ ಹಾಕ್ಕೊಂಡು ನಾನು ಒಳಗಡೆ ಎಂಟ್ರಿ ಆದಾಗ ಬರೋಬ್ಬರಿ 1.5 ಗಂಟೆಗಳ ಇಂಟರ್ವ್ಯೂ ಆಯಿತು. ಏನೇನೋ ಕೇಳಿದರು, ನನ್ನದೇ ಧಾಟಿಯಲ್ಲಿ ನನ್ನ ಅಪ್ಪಟ ದೇಶಿ ಪ್ರತಿಭೆ, ನನ್ನ ಹಿನ್ನೆಲೆ ಸಂಸ್ಕೃತಿ ದೇಶ ಚರಿತ್ರೆಯನ್ನು ಓದ್ಕೊಂಡಿದ್ದೀನಿ, ಮಹಾನ್ ವ್ಯಕ್ತಿಗಳ ಬದುಕನ್ನು ತಿಳ್ಕೊಂಡಿದ್ದೀನಿ ಎಲ್ಲ ಉತ್ತರಿಸಿದಾದ ಮೇಲೆ ಕೊನೆಯ ಪ್ರಶ್ನೆ ನನಗಿದ್ದಿದ್ದು, ರವಿ ಇಫ್ ಐ ಡೋಂಟ್ ಸೆಲೆಕ್ಟ್ ಯು ದಿಸ್ ಟೈಮ್ ವಿಲ್ ಯು ನಾಟ್ ಫೀಲ್ ಬ್ಯಾಡ್? ನಾನು ನಿನ್ನನ್ನು ಈ ಸಾರಿ ಯು ಪಿ ಎಸ್ ಸಿಗೆ ಸೆಲೆಕ್ಷನ್ ಮಾಡದೆ ಹೋದರೆ ನಿನಗೆ ಬೇಜಾರಾಗಲ್ವಾ? ಸರ್, ಒಂದೇ ಒಂದು ಕಾರಣಕ್ಕೆ ನನಗೆ ಬೇಜಾರಾಗುತ್ತೆ. ವಾಟ್ ಇಸ್ ದಟ್? ಏನದು? ಸರ್, ಐ ವಿಲ್ ಫೀಲ್ ಬ್ಯಾಡ್ ದಟ್ ಮೈ ಕಂಟ್ರಿ ವಿಲ್ ಲೂಸ್ 1 ಇಯರ್ ವ್ಯಾಲ್ಯೂಯಬಲ್ ಸರ್ವಿಸ್ ಆಫ್ ಮೈನ್. ಹೌಎವರ್, ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಟಾಪರ್. ನನ್ನ ದೇಶ ನನ್ನ 1 ವರ್ಷದ ಅತ್ಯುತ್ತಮ ಸೇವೆಯನ್ನು ಕಳೆದುಕೊಂಡು ಬಿಡುತ್ತಲ್ಲ ಅಂತ ನನಗೆ ಬಹಳ ನೋವಾಗುತ್ತೆ, ಆದರೆ ನೆಕ್ಸ್ಟ್ ಟೈಮ್ ನಾನೇ ಟಾಪರ್ ಇರ್ತೀನಿ ಅಂತ ಹೇಳಿ ಬಂದಿದ್ವಿ. ಆ ಧೈರ್ಯ ಬರಲಿಕ್ಕೆ ಕಾರಣ ಇವತ್ತಿಗೂ ಆ ಧೈರ್ಯ ಇರಲಿಕ್ಕೆ ಕಾರಣ ಒಂದೇ ಒಂದು, ನಾವು ಬೆಳೆದಿದ್ದು ಪಕ್ಕ ಅಪ್ಪಟ ಗ್ರಾಮೀಣ ಪ್ರದೇಶ. ನಾನು ಪ್ರತಿ ಸಾರಿ ಸ್ವಾಮಿ ವಿವೇಕಾನಂದನ ಬಗ್ಗೆ ಕೇಳಿದಾಗ, ಅವನ ಬಗ್ಗೆ ಓದಿದಾಗ ಆಶ್ಚರ್ಯವಾಗುತ್ತೆ. ನನ್ನಂತೆ ದೇಹದಾರಿಯಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಹೀಗೆ ಬದುಕಿದನ, ತನ್ನ 28ನೇ ವಯಸ್ಸಿನಲ್ಲೇ ಇಡೀ ದೇಶದ ದುಸ್ಥಿತಿಯನ್ನ, ನಮ್ಮ ದೇಶದ ದುರಾವಸ್ಥೆಯನ್ನು ನೋಡಿ ಅತ್ನ ಅವನಿಗೆ ಕಣ್ಣಲ್ಲಿ ನೀರು ಬಂತ, ಹಾಗಾಗಿ ಇಷ್ಟೊಂದು ಸಂದೇಶವನ್ನು ಅವನು ಕೊಟ್ಟನ ಅಂತ ನನಗೆ ಅನಿಸುತ್ತೆ. ಒಬ್ಬ ವ್ಯಕ್ತಿ ಮಹಾತ್ಮ ಗೌತಮ ಬುದ್ಧ ರಾಜಕುಮಾರನಾಗಿದ್ದವನು ಕೇವಲ 4 ಘಟನೆಗಳನ್ನು ನೋಡಿ ತನ್ನ ಎಲ್ಲಾ ಸುಖವನ್ನ ತ್ಯಜಿಸಿ ಒಬ್ಬ ಧರ್ಮಗುರುವಾದ್ನ, ಅದು ಹೇಗೆ ಸಾಧ್ಯ? ನಾನೂ ಬಹಳಷ್ಟು ಸಾರಿ ಪ್ರಯತ್ನ ಮಾಡ್ತೀನಲ್ಲ. ಸತ್ಯ ಹರಿಶ್ಚಂದ್ರ ಶ್ರವಣಕುಮಾರನ ಕಥೆಯನ್ನು ನೋಡಿದ ಮೋಹನ್ದಾಸ್ ಕರಮ್ಚಂದ್ರ ಮಹಾತ್ಮನಾದ್ನ, ಆ ಶ್ರವಣಕುಮಾರನ ಕಥೆ ನನಗೂ ಗೊತ್ತಲ್ಲ, ಸತ್ಯ ಹರಿಶ್ಚಂದ್ರನ ಸತ್ಯದ ಧರ್ಮ ನನಗೂ ಗೊತ್ತಲ್ಲ, ನನಗೆ ಯಾಕೆ ಸುಳ್ಳು ಹೇಳದೆ ಇರಲಿಕ್ಕೆ ಆಗ್ತಾ ಇಲ್ಲ? ಈ ದೇಶದ ಎಲ್ಲ ಸಮಸ್ಯೆಗಳನ್ನು ಕಂಡು ಕೂಡ ಅಷ್ಟೊಂದು ಕಣ್ಣಲ್ಲಿ ನೀರು ನನಗೆ ಇವತ್ತಿಗೂ ಯಾಕೆ ಬರ್ತಾ ಇಲ್ಲ? ಸೊ ಅದರಲ್ಲಿ ಅವರು ಎದರಿಂದ ಮಾಡಲ್ಪಟ್ಟಿದ್ರು, ನಾನು ಎದರಿಂದ ಮಾಡಲ್ಪಟ್ಟಿದ್ದೀನಿ? ಈ ಪ್ರಶ್ನೆಯನ್ನು ಪದೇ ಪದೇ ನಾನು ಹಾಕ್ಕೊಳ್ತೀನಿ. ಇದು ಸತ್ಪ್ರಜೆಯಾದ ಒಳ್ಳೆಯ
ದೇಶಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಪ್ರತಿ ವ್ಯಕ್ತಿ ಹಾಕಿಕೊಳ್ಳಬೇಕಾದ ಪ್ರಶ್ನೆ ಇದು. ನಾವು ಕಲಿಯುವ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಾವು ಋತು ಮುತ್ತು ರತ್ನಗಳನ್ನು ಬಳಪದಿಂದ ಅಳೆದ್ವಿ ಅಂತ ಅಂದರೆ ಸಾಲದು. ಹಾಗಾದರೆ ಅವನು ಆ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು? ಅವನ ಅಳಿಸಡಿಸಿಕೊಂಡಂಥ ಒಳ್ಳೆಯ ಗುಣಗಳು ಏನು? ಯಾವ ಕಾರಣಕ್ಕಾಗಿ ಅವನು ಕೆಳಗೆ ಬಿದ್ದ ಅನ್ನೋದನ್ನು ನಾವು ಕಲಿಬೇಕು. ಅಂದಾಗಲೇ ನಾವು ಚರಿತ್ರೆಯನ್ನು ಕಲಿತಿದ್ದು ಸಾರ್ಥಕ. ಎಕನಾಮಿಕ್ಸನ್ನು ನಾವು ಓದಿದ್ದೇ ಆದರೆ ದಿನನಿತ್ಯದ ಬಳಕೆ ವಸ್ತುಗಳನ್ನು ಅಥವಾ ಟಾಯ್ಲೆಟ್ನ ನಾವು ಏನದು ಫ್ಲಷನ್ನು ಟ್ಯಾಂಕನ್ನು ಫ್ಲಷ್ ಮಾಡಿದಾಗ 5 ಲೀಟರ್ ನೀರು ಹೋಗುತ್ತೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಎಷ್ಟೋ ಜನರಿಗೆ ಕುಡಿಯೋ ನೀರಿರಲ್ಲ. 25 ಲಕ್ಷ ಜನ ಮಕ್ಕಳು, ಜನರನ್ನ ಬಿಡಿ, 25 ಲಕ್ಷ ಜನರ ಮಕ್ಕಳಿಗೆ ಇವತ್ತು 2 ಹೊತ್ತಿನ ಊಟ ಭಾರತ ದೇಶದಲ್ಲಿ ಸಿಗಲ್ಲ. ಸೊ ಯು ಆಲ್ ಆರ್ ಬ್ಲೆಸ್ಡ್. ಯುನೈಟೆಡ್ ಅಕಾಡೆಮಿ ಅಂತ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಸ್ಪೋರ್ಟ್ಸ್ ಹೇಗಿರಬೇಕು, ಮಾತಾಡಬೇಕಾದ್ರೆ ಹೇಗಿರಬೇಕು, ಸ್ಟೇಜ್ ಫಿಯರ್ ಹೇಗಿರಬೇಕು ಅಥವಾ ಹೇಗೆ ಹೋಗಲಾಡಿಸ್ಬೇಕು, ಡ್ಯಾನ್ಸ್ ಮಾಡಿದರೆ ಹೇಗಿರಬೇಕು, ಭಾಷಣವನ್ನು ಹೇಗೆ ಮಾಡಬೇಕು, ಸ್ಪೋರ್ಟ್ಸಲ್ಲಿ ನಾವು ಹೇಗಿರಬೇಕು ಅನ್ನೋದು ಪ್ರತಿಯೊಂದನ್ನು ಹೇಳಿಕೊಡ್ತಾರೆ. ಒಂದು ಸಾರಿ ಇದೆಲ್ಲದರಿಂದಲೂ ವಂಚಿತರಾದವರನ್ನು ನೋಡಿಕೊಂಡ್ರೆ ವಿ ಆಲ್ ಆರ್ ಬ್ಲೆಸ್ಡ್. ಸೊ ಅಂಥ ಒಳ್ಳೆಯ ಪೋಷಕರು ನಮ್ಮಲ್ಲಿ ನೀವಿದ್ದೀರಾ. ಪ್ರತಿಯೊಬ್ಬ ಮಕ್ಕಳು 2500 ಜನ ಇವತ್ತೇನಿದೆ ಅದರಲ್ಲಿ ಒಂದೊಂದು ಮುತ್ತರತ್ನಗಳು ಹೊರಹೊಮ್ಮಲಿ, ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಬರಲಿ ನಮ್ಮ ಜಿಲ್ಲೆ ನಮ್ಮ ನಗರಕ್ಕೆ, ಅವರಿಂದ ಕೀರ್ತಿ ಸಲ್ಲಲಿ, ಅವರನ್ನು ಹೆತ್ತ ತಂದೆ ತಾಯಿಗಳಿಗೆ ಗರ್ವ ಪಡುವಂತೆ ಆಗಲಿ, ಹೆಮ್ಮೆ ಪಡಬೇಕು. ಯಸ್ ಹಿ ಈಸ್ ಮೈ ಸನ್, ಸಿ ಈಸ್ ಮೈ ಡಾಟರ್ ಅಂತ ಹೆಮ್ಮೆಯಿಂದ ಹೇಳ್ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡಿದರೂ ಸಾಕು, ಅದು ಸಾರ್ಥಕ. ಆ ದಿಶೆಯಲ್ಲಿ ತಾವೆಲ್ಲರೂ ಇರಲಿ. ಪ್ರತಿ ದಿವಸ ಮಗುವಿನ ಅಭಿವೃದ್ಧಿಯನ್ನು ತಾವು ಗಮನಿಸ್ತೀರಾ? ಒಂದು ಒಳ್ಳೆಯ ಕತೆ, ಒಂದು ಒಬ್ಬ ಒಳ್ಳೆಯ ವ್ಯಕ್ತಿಯ ಚರಿತ್ರೆಯನ್ನು ಪ್ರತಿ ದಿವಸ ತಾವು ಹೇಳ್ತೀರಾ? ಪ್ರತಿ ದಿವಸ ತಮ್ಮ ಮಗು ಮಾಡುವ ಚಟುವಟಿಕೆಯನ್ನು ಗಮನಿಸ್ತೀರಾ? ಅಸತ್ಯವನ್ನು ಅವನು ಆಡದಿರುವಂತೆ ನೀವು ನೋಡ್ಕೊಳ್ತೀರಾ? ಯಾವುದೇ ಕೆಟ್ಟ ದುರಭ್ಯಾಸ ಅವರಿಗೆ ಬಾರದಂತೆ ನಿಮ್ಮ ಎಲ್ಲ ಮಕ್ಕಳನ್ನು ಸಂರಕ್ಷಿಸ್ತೀರಾ? ಒಳ್ಳೆಯ ಪ್ರಯೋಜಕ ಪ್ರಜೆಗಳನ್ನು ತಾವು ಕೊಡ್ತೀರಾ ಅನ್ನೋ ಆಶ್ವಾಸನೆಯೊಂದಿಗೆ ಅಥವಾ ಹಾಗೆ ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ನನ್ನನ್ನು ಇಲ್ಲೇ ಕರೆಸಿ ನನ್ನ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದ. ನಮಸ್ತೆ.